ಯಯಾತಿ ಹನ್ನೆರಡನೇ ಕಂತು ಅಭಿಷೇಕದ ಬದಲು ಅದೇ ಉತ್ಸಾಹದಿಂದ ಆಕೆ ನನ್ನ ಪ್ರಯಾಣದ ಸಿದ್ಧತೆಗಳನ್ನು ಮಾಡತೊಡಗಿದಳು ಅಮಾತ್ಯರ ನಂಬಿಕೆಯ ಸೇವಕನಾಗಿದ್ದ ಮಂದಾರನನ್ನು ನನ್ನ ಅಂಗರಕ್ಷಕನಾಗಿ ಕಳುಹಿಸುವುದೆಂದು ಗೊತ್ತು ಮಾಡಿದಳು ಪ್ರಯಾಣದ ಅವಧಿಯಲ್ಲಿ ಯಾವ ಬಗೆಯ ಅನಾನುಕೂಲವೂ ಆಗಬಾರದೆಂದು ಬೇರೆ ಬೇರೆ ಕೆಲಸಗಳನ್ನು ಮಾಡುವ ಸೇವಕರ ಜೊತೆಯಲ್ಲಿ ಒಬ್ಬಿಬ್ಬ ದಾಸಿಯರನ್ನೂ ಕಳುಹಿಸುವುದೆಂದು ಆಕೆ ನಿಶ್ಚಯಿಸಿದಳು ಆ ಮುಕುಲಿಕೆ ತುಂಬಾ ಬುದ್ಧಿವಂತೆ ಆಕೆಯನ್ನು ನಿನ್ನ ಜೊತೆಯಲ್ಲಿ ಬರುವಂತೆ ಹೇಳಲಾ ಎಂದು ಕೇಳಿದಳು ಕ್ಷಣ ಹೊತ್ತು ನನ್ನ ಮನಸ್ಸು ಇಬ್ಬಗೆಯಾಯಿತು ಕೊನೆಗೆ ನಿರ್ಧಾರವಾಗಿ ಆಕೆಗಿಂತ ಕಲಿಕಾ ಒಳ್ಳೆಯವಳಲ್ಲವೇ ಹೆಚ್ಚು ಅನುಭವಿಸ್ತಳು ಅವಳು ನನ್ನನ್ನು ತುಂಬಾ ಅಕ್ಕರೆಯಿಂದಲೂ ನೋಡಿಕೊಳ್ಳುತ್ತಾಳೆ ಎಂದೆ ಆದರೆ ಕಲಿಕಾ ಇಲ್ಲಿ ಇಲ್ಲ ಇಲ್ಲವೇ ಇಲ್ಲವಲ್ಲ ಎಷ್ಟೋ ದಿನಗಳಲ್ಲಿ ಆಕೆಯನ್ನು ನಾನು ನೋಡಿರಲೇ ಇಲ್ಲ ಆಕೆ ಅರೆಮನೆಯಲ್ಲಿ ಎನ್ನುವುದು ನನ್ನ ಗಮನಕ್ಕೆ ಬಂದಿರಲಿಲ್ಲ ಎಲ್ಲಿಗೆ ಹೋಗಿದ್ದಾಳೆ ಎಂದು ಕೇಳಿದೆ ಹಿಮಾಲಯದ ಹತ್ತಿರದ ಒಂದು ಹಳ್ಳಿಗೆ ಹೋಗಿದ್ದಾಳೆ ಆಕೆ ಅದು ಯಾಕೆ ಯಾಕೆ ಅಂದರೆ ತನ್ನ ಮಗಳ ಸಂಸಾರವನ್ನು ನೋಡುವುದಕ್ಕೆ ಅಂದರೆ ಅಲಕೆಗೆ ಮದುವೆಯಾಯಿತೇ ಎಂದು ಎಂದಿಗೋ ನೀನು ಶಾಂತಿಯಜ್ಞಕ್ಕೆಂದು ಹೋದ ಸಮಯದಲ್ಲಿ ನನಗೆ ಹೇಗೆ ಅದು ಗೊತ್ತಾಗಲಿಲ್ಲ ಅದೇನು ದೊಡ್ಡ ವಿಷಯ ಎಂದು ನಿನಗೆ ತಿಳಿಸಬೇಕು ದಾಸಿಯೊಬ್ಬಳ ಮಗಳ ಮದುವೆ ಹಾಗೂ ಒಂದು ಬೊಂಬೆಯ ಮದುವೆ ಎರಡೂ ಒಂದೇ ಒಂದು ಮಾತಿನ ಉತ್ತರವನ್ನು ನಾನು ಹೇಳಲಿಲ್ಲ ತನ್ನ ಮುಂದಿನ ಸಂಕಲ್ಪಗಳ ಯೋಚನೆಯಲ್ಲಿಯೇ ಮುಳುಗಿದ್ದ ತಾಯಿ ನೀನು ಹಿಂದಿರುಗಿ ಬರುವಷ್ಟರಲ್ಲಿ ಇಬ್ಬರು ಸುಂದರಿಯರಾದ ರಾಜಕನ್ಯರನ್ನು ನೋಡಿಟ್ಟಿರುತ್ತೇನೆ ಎಂದಳು ನಗು ನಗುತ್ತಾ ನಾನು ಕೇಳಿದೆ ಅಂದರೆ ನನಗೆ ಒಮ್ಮೆಲೆ ಎರಡು ಮದುವೆ ಮಾಡಬೇಕೆಂದಿದ್ದೀಯಾ ಹಾಗಲ್ಲಪ್ಪ ಒಬ್ಬಳು ನಿನಗೆ ಹೆಂಡತಿ ಇನ್ನೊಬ್ಬಳು ಇನ್ನೊಬ್ಬಳು ಮುಂದೆ ಹೇಳಬೇಕಾದುದನ್ನು ಹೇಳುವುದೋ ಬೇಡವೋ ಆಕೆಗೆ ತಿಳಿಯದಾಗಿರಬೇಕು ಹುಡುಗಿಯೊಬ್ಬಳಂತೆ ಗಲಿಬಿಲಿಗೊಳಗಾದಳು ಕೊನೆಗೆ ಧೈರ್ಯ ತಂದುಕೊಂಡು ಯತಿ ಹಿಂದಿರುಗಿ ಬಂದರೆ ಆತನಿಗೆ ಮದುವೆ ಮಾಡುವುದು ಬೇಡವೇ ಎಂದಳು ನನ್ನ ರಾಣಿಯಾಗಲು ಬಂದಿದ್ದ ಆ ತಾರಕೆ ಹಾಗೂ ಯತಿಗೆ ಮದುವೆ ಮಾಡಬೇಕೆಂದು ಹೊರಟಿದ್ದ ನನ್ನ ತಾಯಿ ಇವರಲ್ಲಿ ಯಾವ ವ್ಯತ್ಯಾಸ ಎಂಬುದೇ ನನಗೆ ತಿಳಿಯದಾಯಿತು ತಾಯ್ತನವಾದರೂ ಬಾಲ್ಯ ಹೃದಯದಂತೆಯೇ ಇರುತ್ತದೆಯೇ ನನ್ನ ತಾಯಿಯನ್ನೇ ನೋಡುತ್ತಾ ನಿಂತೆ ನೋಡುತ್ತಿದ್ದಂತೆಯೇ ಒಂದು ಯೋಚನೆ ಹೊಳೆಯಿತು ಒಬ್ಬ ಮನುಷ್ಯನ ಸ್ವಭಾವವನ್ನು ಇನ್ನೊಬ್ಬ ಪೂರ್ತಿಯಾಗಿ ತಿಳಿದುಕೊಳ್ಳುವುದು ಸಾಧ್ಯವೇ ಈಕೆ ನನ್ನ ತಾಯಿ ಹೌದು ಆದರೆ ಆಕೆಯ ಸ್ವಭಾವವನ್ನು ಸರಿ ಆಕಾಶದ ಅಂತವನ್ನು ಕಾಣಬಹುದು ಆದರೆ ಮನುಷ್ಯ ಹೃದಯದ ಅಂತವನ್ನು ನಾವು ಕ್ರಮಿಸಬೇಕೆಂದಿದ್ದ ದಾರಿಯಿಂದ ಆಂಗೀರಸರ ಆಶ್ರಮ ಒಂದಿಷ್ಟು ದೂರದಲ್ಲಿತ್ತು ಆದರೂ ನಾನು ಅವರ ದರ್ಶನಕ್ಕೆಂದು ಹೋದೆ ತುಂಬ ಸಂತೋಷದಿಂದ ಅವರು ನನ್ನನ್ನು ಸ್ವಾಗತಿಸಿ ಹೇಳಿದರು ನಿನ್ನ ಕಾಲ್ಗುಣ ತುಂಬಾ ಒಳ್ಳೆಯದು ಯಯಾತಿ ನೀನು ಬರುವುದಕ್ಕೆ ಎರಡು ಗಳಿಗೆಗಳ ಮೊದಲು ಒಂದು ಒಳ್ಳೆಯ ಸಮಾಚಾರ ಬಂದಿತು ರಾಕ್ಷಸರು ಕಚನ ದೇಹವನ್ನು ತುಂಡರಿಸಿ ತೋಳಗಳಿಗೆ ಹಾಕಿದ್ದು ನಿಜ ಆದರೆ ಶಿಷ್ಯ ಪ್ರೇಮದಿಂದಾಗಿ ಶುಕ್ರಾಚಾರ್ಯರು ಕಚನನ್ನು ಮತ್ತೆ ಜೀವಂತವಾಗಿಸಿದ್ದಾರೆ ದೇವ ಪಕ್ಷಕ್ಕೆ ಸಂಜೀವಿನಿಯ ಲಾಭ ಸಿಕ್ಕುವುದಕ್ಕೆ ಪ್ರಾರಂಭವಾದಂತಾಯಿತು ಆ ಸಮಾಚಾರವನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು ಆ ಸಂತೋಷವನ್ನು ನಾನು ವ್ಯಕ್ತಪಡಿಸುತ್ತಿರುವಷ್ಟರಲ್ಲಿಯೇ ಒಬ್ಬ ಋಷಿಕುಮಾರ ಅವಸರವಾಗಿ ಒಳಗೆ ಬಂದ ಆತನ ಕಾಲುಗಳು ಧೂಳು ಮುಸುಕಿದ್ದವು ಮುಖದಲ್ಲಿ ಬೆವರು ಹರಿಯುತ್ತಿತ್ತು ಮುಖ ಮುದುಡಿಕೊಂಡಿತ್ತು ಅದು ಪ್ರವಾಸದ ಪರಿಣಾಮವೋ ಅಥವಾ ಬೇರೆ ಏನೋ ಗೊತ್ತಾ ಗೊತ್ತಿರಲಿಲ್ಲ ದುಃಖಿತನಾಗಿ ಆತ ಹೇಳತೊಡಗಿದ ರಾಕ್ಷಸರ ರಾಜ್ಯದಲ್ಲಿ ದೊಡ್ಡ ಉತ್ಸವ ಮೊದಲಾಗಿದೆ ಗುರುಗಳೇ ಮದಿರೆ ತಮಗೆ ಸಹಾಯಕಳಾಗಿ ಬಂದಳು ಎಂದು ಅವರು ಮದಿರೋತ್ಸವವನ್ನು ನಾನು ನಡುವೆಯೇ ಕೇಳಿದೆ ರಾಕ್ಷಸರಿಗೆ ಮದ್ಯ ಎಂಥ ಉಪಕಾರ ಮಾಡಿತು ಅವನೆಂದ ಶುಕ್ರಾಚಾರ್ಯರಿಗೆ ಕಚನನ್ನು ಬದುಕಿಸುವುದು ಸಾಧ್ಯವಾಗದಂಥ ಒಂದು ಯುಕ್ತಿಯನ್ನು ರಾಕ್ಷಸರು ಹುಡುಕಿ ತೆಗೆದಿದ್ದಾರೆ ಅದು ಎಂಥದ್ದು ಆಂಗೀರಸರು ಕೇಳಿದರು ಕಚನನ್ನು ಹೊಡೆದು ಸುಟ್ಟು ಬಿಟ್ಟು ಆತನನ್ನು ಬೂದಿ ಮಾಡಿ ಅದನ್ನು ಮದ್ಯದ ಮೂಲಕ ಶುಕ್ರಾಚಾರ್ಯರ ಒಳಗಡೆಯಲ್ಲಿ ಸೇರುವಂತೆ ವ್ಯವಸ್ಥೆ ಮಾಡುವುದು ಅವರ ಯೋಜನೆ ಶುಕ್ರಾಚಾರ್ಯರು ಮದಿರಾ ಭಕ್ತರು ಇದರಿಂದಾಗಿ ರಾಕ್ಷಸರ ಆಟ ಸಾಧಿಸಿತು ಇನ್ನು ಮತ್ತೆ ಕಚ ಬದುಕಿ ಬರುವುದು ಋಷಿಕುಮಾರನಿಗೆ ಕಂಠ ಬಿಗಿದು ಮುಂದೆ ಮಾತನಾಡಲಾಗಲಿಲ್ಲ ಕ್ಷಣಾರ್ಧದಲ್ಲಿ ಆಶ್ರಮ ಅವಲಕ್ಷಣವಾಗಿ ಕಾಣತೊಡಗಿತು ಅಂಥ ಖಿನ್ನ ಮನಸ್ಥಿತಿಯಲ್ಲಿಯೇ ನಾನು ಆಂಗೇರಸರನ್ನು ಬೀಳ್ಕೊಟ್ಟು ಹೊರಡಬೇಕಾಯಿತು ಆದರೆ ಪಯಣ ಮುಂದುವರಿದ ಹಾಗೆ ನಾನು ಕಂಡ ಅನೇಕ ರಮ್ಯ ಭವ್ಯ ದೃಶ್ಯಗಳಿಂದ ಮನಸ್ಸಿನ ವ್ಯಾಕುಲ ನಿಧಾನವಾಗಿ ಕಡಿಮೆಯಾಗತೊಡಗಿತು ಉತ್ತುಂಗ ಪರ್ವತಗಳು ಆಳವಾದ ದರಿಕಂದರಗಳು ವಿಶಾಲವಾದ ಇಂದ್ರಧನುಷ್ಯಗಳು ಹಕ್ಕಿ ಪಕ್ಕಿ ಚಿಟ್ಟೆಗಳು ಹಸಿರು ಚಿಗುರಿನ ತುರಾಯಿಗಳು ಇಂಥವೆಲ್ಲವುಗಳಲ್ಲಿಯ ಸೌಂದರ್ಯ ನನ್ನ ಮನಸ್ಸನ್ನು ಆಕರ್ಷಿಸತೊಡಗಿತು ನಗರಗಳು ಹಳ್ಳಿಗಳು ಸ್ತ್ರೀ ಪುರುಷರ ಸದೃಢ ಮೋಹಕವಾದ ದೇಹಗಳು ಅವರ ಬಗಬಗೆಯ ವೇಷಗಳು ವಿವಿಧ ಅಲಂಕಾರಗಳು ಗೀತ ನೃತ್ಯಗಳ ತರತರದ ಪ್ರಕಾರಗಳು ಮುಂದೆ ಹೋಗುತ್ತಿದ್ದಂತೆ ನನಗೆ ನೋಡ ಸಿಕ್ಕವು ಅವೆಲ್ಲವನ್ನು ನೋಡುತ್ತಿರುವುದೇ ನನ್ನ ಮನಸ್ಸಿನ ಬದಿರತೆಗೊಂದು ಒಳ್ಳೆಯ ಔಷಧವಾಗಿತ್ತು ಯತಿಯ ಶೋಧಕ್ಕಾಗಿ ಎಂದೇ ಆಗಲಿ ಅರಮನೆಯ ಕಾರಾಗೃಹದಿಂದ ಹೊರಬಂದದ್ದು ಒಳ್ಳೆಯದೇ ಆಯಿತು ಎಂದೆನಿಸತೊಡಗಿತು ವಿಶ್ವದ ಅನಂತವಾದ ಹರವಿನಲ್ಲಿ ಒಬ್ಬ ಕಚ ಒಬ್ಬ ಯತಿ ಅಥವಾ ಒಬ್ಬ ಯಯಾತಿಗೆ ಯಾವ ಸ್ಥಾನವಿದ್ದೀತು ಸೃಷ್ಟಿಯ ವೈವಿ ವೈವಿಧ್ಯಪೂರ್ಣವಾದ ವಿಶಾಲವಾದ ಹಿನ್ನೆಲೆಯಲ್ಲಿ ಈ ಮನುಷ್ಯ ಪ್ರಾಣಿ ಎಷ್ಟು ಕ್ಷುದ್ರವಾಗಿ ಕಾಣುತ್ತಾನೆ ಆತನ ಸುಖ ದುಃಖಗಳಿಗೆ ಯಾವ ಮಹತ್ವವಿದ್ದೀತು ಸಮುದ್ರದ ತೆರೆಗಳ ಮೇಲೆ ತೇಲಿ ಹೋಗುವ ಹುಲ್ಲು ಕಡ್ಡಿಗಳಿಗಾಗುವ ಸುಖ ದುಃಖಗಳ ಬಗೆಯಲ್ಲಿಯ ಚಿಂತೆಯನ್ನು ಕಟ್ಟಿಕೊಂಡು ಯಾರು ಕುಳಿತಿರುತ್ತಾರೆ ಸಾಧ್ಯವಾದಷ್ಟು ಬೇಗ ನಾವು ಪೂರ್ವ ಆರ್ಯಾವರ್ತವನ್ನು ಸೇರುವ ಯತ್ನದಲ್ಲಿ ತೊಡಗಿದ್ದರೂ ಅಂತಹ ಅವಸರದಿಂದ ನನಗೆ ಯಾವ ತೊಂದರೆಯೂ ಆಗದಂತೆ ಎಲ್ಲ ಸೇವಕರು ದಕ್ಷತೆ ಮಂದಾರ ಎಂದಿಗೂ ಹೆಚ್ಚಿ ಮಾ ಹೆಚ್ಚು ಮಾತಿನವನಲ್ಲ ಆದರೆ ನಾನು ಎದ್ದಾಗಿನಿಂದ ಮಲಗುವವರೆಗೆ ಮಲಗಿದ ಮೇಲೆಯೂ ಆತನ ತೀಕ್ಷ್ಣ ಜಾಗರೂಕ ದೃಷ್ಟಿ ನನ್ನ ಸುಖ ಸ್ವಾಸ್ಥ್ಯಗಳಲ್ಲಿ ಏನಾದರೂ ಕೊರತೆಗಳಿವೆಯೇ ಎನ್ನುವುದನ್ನು ಗಮನಿಸುತ್ತಿತ್ತು ಒಂದೊಂದು ಸಲ ನನಗೆ ನಡುರಾತ್ರಿಯಲ್ಲಿ ಎಚ್ಚರವಾದಾಗ ಕಣ್ಣುಗಳನ್ನು ತೆರೆದುಕೊಂಡೇ ಮಲಗಿರುತ್ತಿದ್ದೆ ಅಂಥ ಸಮಯದಲ್ಲಿಯೂ ಅನಿರೀಕ್ಷಿತವಾಗಿ ನಾನಿದ್ದಲ್ಲಿ ಮಂದಾರ ಇಣುಕಿ ಹೋದದ್ದನ್ನು ನಾನು ನೋಡಿದ್ದೇನೆ ಆದರೆ ನಾನು ಕೈಕೊಂಡಿದ್ದ ದೂರದ ಪ್ರವಾಸದ ಉದ್ದೇಶ ಫಲಿಸಬೇಕೆಂದು ದೈವೇಚ್ಚೆ ಇರಲಿಲ್ಲ ಯತಿ ತನ್ನ ಗುಹೆಯನ್ನು ಬಿಟ್ಟು ಹೊರಟು ಹೋಗಿದ್ದ ಅದರ ಆಸುಪಾಸಿನ ಹಳ್ಳಿಗಳಲ್ಲಿ ಸಾಕಷ್ಟು ಸುತ್ತಾಡಿದೆ ಬೇಕಷ್ಟು ಮಾತನಾಡಿಸಿ ನೋಡಿದೆ ಮುದುಕ ತದಕರನ್ನು ಕೆದಕಿ ಕೆದಕಿ ವಿಚಾರಿಸಿದೆ ಅದೆಲ್ಲದರ ಪರಿಣಾಮವಾಗಿ ತಿಳಿದು ಬಂದದ್ದೆಂದರೆ ತನ್ನ ಗುಹೆಯ ಹತ್ತಿರಕ್ಕೆ ಮೊದಲು ಯಾರನ್ನೂ ಸುಳಿಯಗೊಡದಿದ್ದ ಯತಿ ಇತ್ತೀಚೆಗೆ ಜನರೊಡನೆ ಬೆಳೆಯುತ್ತಿದ್ದ ಎನ್ನುವುದು ಆತನ ದೃಷ್ಟಿಯಲ್ಲಿ ಲೋಕ ಒಂದು ಪ್ರಯೋಗಶಾಲೆಯಾಗಿತ್ತು ಬಗೆ ಬಗೆಯ ಚಮತ್ಕಾರಗಳನ್ನು ಆತ ಮಾಡಿ ತೋರಿಸುತ್ತಿದ್ದ ನೀರ ಮೇಲೆ ಅಥವಾ ಬೆಂಕಿಯ ಮೇಲೆ ನಡೆಯುವುದು ಆತನಿಗೆ ನೆಲದ ಮೇಲೆ ನಡೆದಷ್ಟೇ ಸುಲಭವೆನಿಸುತ್ತಿತ್ತು ಅಂತರಾಳದಲ್ಲಿ ಆತ ನಡೆದದ್ದನ್ನು ಅನೇಕರು ನೋಡಿದ್ದರು ಪೂರ್ವ ಆರ್ಯಾವರ್ತ ಪುರಾತನ ಕಾಲದಿಂದಲೂ ಮಂತ್ರಮಾಟಗಳಿಗಾಗಿ ಪ್ರಸಿದ್ಧವಾದ ಪ್ರದೇಶವಾಗಿತ್ತು ಆದರೆ ಅಲ್ಲಿಯ ದೊಡ್ಡ ದೊಡ್ಡ ಮಾಂತ್ರಿಕರು ಯತಿಯೊದುರು ಅಡ್ಡಬೀಳತೊಡಗಿದ್ದರು ಯತಿಗೆ ಮಾತ್ರ ಇಂಥ ಸಿದ್ಧಿಗಳಿಂದ ಎಷ್ಟು ತೃಪ್ತಿ ಇರಲಿಲ್ಲ ಸ್ತ್ರೀಯರನ್ನು ಕಂಡಾಗ ಆತನಿಗೆ ತಲೆ ತಿರುಗಿ ಹೋಗುತ್ತಿತ್ತು ಆತ ಊರಲ್ಲಿ ಬಂದಾಗ ಹೆಂಗಸರೆಲ್ಲರೂ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಕುಳಿತಿರುತ್ತಿದ್ದರು ಲೋಕದಲ್ಲಿಯ ಹೆಂಗಸರೆಲ್ಲರನ್ನು ಗಂಡಸರನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷೆಯನ್ನು ಆತ ಇರಿಸಿಕೊಂಡಿದ್ದ ಇಂಥ ಅಭೂತಪೂರ್ವವಾದ ಸಿದ್ಧಿಯನ್ನು ತನ್ನದಾಗಿಸಿಕೊಳ್ಳುವ ಯತ್ನದಲ್ಲಿ ಆತ ತೊಡಗಿದ್ದ ಅದಕ್ಕಾಗಿ ಬಗೆ ಬಗೆಯ ಘೋರವಾದ ವ್ರತಗಳನ್ನು ಆಚರಿಸುತ್ತಿದ್ದ ಆದರೆ ಅಂಥ ಸಿದ್ಧಿ ಇನ್ನೂ ಕೈಗೂಡಿರಲಿಲ್ಲ ಹೀಗೆ ಅಸಂತುಷ್ಟನಾಗಿದ್ದಾಗ ಶುಕ್ರಾಚಾರ್ಯರು ತಮ್ಮಲ್ಲಿಯ ಸಂಜೀವಿನಿ ವಿದ್ಯೆಯಿಂದ ಸತ್ತವರನ್ನು ಬದುಕಿಸಬಲ್ಲರು ಎಂಬ ವರ್ತಮಾನವನ್ನು ಕೇಳಿ ಅಂಥ ಗುರುವೇ ತನಗೆ ನಿಶ್ಚಯವಾಗಿ ಮಾರ್ಗದರ್ಶಕರಾಗಬಲ್ಲರು ಎಂದುಕೊಂಡು ಕೆಲವು ತಿಂಗಳುಗಳ ಹಿಂದೆ ಯತಿ ರಾಕ್ಷಸ ರಾಜ್ಯದತ್ತ ಹೊರಟು ಹೋಗಿದ್ದ ಅವನನ್ನು ಹುಡುಕಿ ತೆಗೆಯುವ ಕೆಲಸವೆಂದರೆ ಗಾಳಿಯನ್ನು ಹಿಡಿದು ಮೂಟೆ ಕಟ್ಟುವ ಕೆಲಸವಾಗಿತ್ತು ಅಲ್ಲದೆ ಯತಿ ನನಗೆ ಅಲ್ಲಿ ಸಿಕ್ಕದಿದ್ದರೆ ನಾನು ಹಿಂದಿರುಗಿ ಬರುತ್ತೇನೆಂದು ತಾಯಿಗೆ ಮಾತು ಕೊಟ್ಟಾಗಿತ್ತು ನನ್ನ ಕ್ಷೇಮ ಸಮಾಚಾರವನ್ನು ಮಂದಾರ ನಿಯಮಿತವಾಗಿ ತಿಳಿಸುತ್ತಿದ್ದ ಆದರೂ ನಾನು ಹಿಂದಿರುಗಿ ಆಕೆಯ ಕಣ್ಣೆದುರು ನಿಲ್ಲುವವರೆಗೆ ಆಕೆ ನನ್ನ ಬಗೆಯಲ್ಲಿ ಚಿಂತಿಸುವವಳೆ ಎನ್ನುವುದು ನನಗೆ ಗೊತ್ತಿತ್ತು ಹೀಗಾಗಿ ನಾವು ಹಿಂದಿರುಗತೊಡಗಿದವು ಹತ್ತಿರದ ದಾರಿಯನ್ನು ಹಿಡಿದುಕೊಂಡು ಮೂರು ನಾಲ್ಕು ದಿನ ಮರುಪ್ರವಾಸ ನಡೆಯಿತು ಐದನೆಯ ದಿನ ರಾಜಮಾರ್ಗದಿಂದ ಒಂದಿಷ್ಟು ಒಳಗಡೆಯಲ್ಲಿದ್ದ ಒಂದು ರಮ್ಯವಾದ ಜಾಗವನ್ನು ತಲುಪಿದೆವು ಬೆಟ್ಟ ದರಿ ನದಿ ಅರಣ್ಯಗಳ ಒಂದು ಮನೋಹರವಾದ ಸಮ್ಮೇಳನವೇ ಅಲ್ಲಿ ಸೇರಿದಂತಿತ್ತು ಒಂದೊಂದು ಆ ಸ್ಥಳದ ರಮಣೀಯತೆಯನ್ನು ಹೆಚ್ಚಿಸುತ್ತಿದ್ದವು ಬೆಟ್ಟ ಬಹಳ ಎತ್ತರವಾಗಿರಲಿಲ್ಲ ನಡುವಿನಲ್ಲಿ ಕಾಣುತ್ತಿದ್ದ ಒಂದು ಮಡುವನ್ನು ಬಿಟ್ಟರೆ ಹೊಳೆ ಉದ್ದಕ್ಕೂ ಹರಿದದ್ದು ಕಾಣುತ್ತಿತ್ತು ಆ ನಡುವಿನ ಭಾಗವನ್ನು ಹೊರತುಪಡಿಸಿದರೆ ಇಡೀ ಅರಣ್ಯ ಒಂದು ಉದ್ಯಾನದಂತೆ ಕಾಣುತ್ತಿತ್ತು ಆ ಜಾಗವನ್ನು ನಾನು ಮೊದಲ ಸಲ ನೋಡಿದಾಗ ಸೃಷ್ಟಿಯ ಎಳೆತನದಲ್ಲಿ ಆಕೆಯ ಆಟಕ್ಕೆಂದು ಬ್ರಹ್ಮ ಇದನ್ನು ನಿರ್ಮಿಸಿರಬಹುದೇ ಎಂಬ ಕಲ್ಪನೆ ಮನಸ್ಸಿನಲ್ಲಿ ಮೂಡಿಹೋಯಿತು ಒಂದೆರಡು ಹರಿದಾರಿಗಳವರೆಗೆ ಮನುಷ್ಯ ವಸತಿ ಇರಲಿಲ್ಲ ಆದರೆ ಸಾಮಾನ್ಯವಾಗಿ ಕಾಡುಗಳಲ್ಲಿಯ ಇಂಥ ಜಾಗಗಳಲ್ಲಿ ಅನುಭವಕ್ಕೆ ಬರುವ ಹೇಳ ಹೆಸರಿಲ್ಲದ ಹೆದರಿಕೆ ಮಾತ್ರ ಇಲ್ಲಿ ಎಷ್ಟು ಮಾತ್ರವೂ ಇರಲಿಲ್ಲ ಚಿಲಿಪಿಲಿಗುಡುತ್ತಿದ್ದ ಹಕ್ಕಿಗಳು ತಮ್ಮಷ್ಟಕ್ಕೆ ಮಾತನಾಡಿಕೊಳ್ಳುತ್ತಿರುವಂತಿತ್ತು ಜುಳು ಜುಳು ಹರಿಯುವ ನೀರ ಪ್ರವಾಹ ತನ್ನ ಸಂತೋಷಕ್ಕೆಂದು ಹಾಡೊಂದನ್ನು ಹೇಳಿಕೊಳ್ಳುತ್ತಿದ್ದ ಮುಗ್ಧ ಬಾಲಿಕೆಯಂತೆ ಭಾಸವಾಗುತ್ತಿತ್ತು ದರಿ ಒಂದು ಪ್ರಶಾಂತವಾದ ಶ್ರೇಯಾಗ್ರಹದಂತಿತ್ತು ಬೆಟ್ಟ ಒಂದು ಯಜ್ಞದ ವೇದಿಕೆಯಂತೆ ಕಾಣುತ್ತಿತ್ತು ಭವ್ಯತೆ ಮನಸ್ಸಿನ ಮೇಲೆ ಹೇರುವ ಒತ್ತಡವಾಗಲಿ ರುದ್ರತೆ ಎದೆಯಲ್ಲಿ ಮೂಡಿಸುವ ಭೀತಿಯಾಗಲಿ ಯಾವುದೊಂದು ಆ ಸ್ಥಳದಲ್ಲಿರಲಿಲ್ಲ ಕೇವಲ ಸೌಮ್ಯ ರಮ್ಯ ಸೌಂದರ್ಯವಿದ್ದಿತ್ತು ಅಲ್ಲಿ ಕೇವಲ ಅನಂತವಾದ ಅಪಾರವಾದ ಆನಂದದ ಅಲ್ಲಿ ನಾನು ಹಿಂದಿರುಗುವ ದಾರಿಯನ್ನೇ ತಾಯಿ ಕಣ್ಣಿಟ್ಟು ಕಾಯುತ್ತಿದ್ದಳೆನ್ನುವುದು ಸಾಧ್ಯವಿದ್ದಷ್ಟು ಬೇಗನೆ ಹಸ್ತಿನಾಪುರವನ್ನು ನಾನು ತಲುಪಲೇಬೇಕು ಎನ್ನುವುದು ನನಗೆ ತಿಳಿಯುತ್ತಿದ್ದರೂ ಆ ಸೌಮ್ಯ ಸುಂದರವಾದ ತಾಣ ನನ್ನನ್ನು ಮಂತ್ರಮುಗ್ಧನನ್ನಾಗಿಸಿತು ಗಂಟೆಗಟ್ಟಲೆ ನಾನದನ್ನು ನೋಡುತ್ತಿದ್ದರೂ ಮನಸ್ಸಿಗೆ ತೃಪ್ತಿಯಾಗುತ್ತಿರಲಿಲ್ಲ ನಿದ್ರೆ ಪೂರ್ತಿಯಾಗದಿದ್ದಾಗ ಹಾಸಿಗೆಯಿಂದ ಏಳಬಾರದು ಎನಿಸುವುದಿಲ್ಲವೇ ಹಾಗಾಗಿತ್ತು ನನ್ನ ಮನಸ್ಥಿತಿ ಅಲ್ಲಿಂದ ಹೊರಟು ಬಿಡುವುದು ನನಗೆ ಬೇಡವಾಗಿತ್ತು ಹೀಗಾಗಿ ಮುಂದಿನ ಪಯಣವನ್ನು ತಡೆದು ನಾನು ಅಲ್ಲಿಯೇ ಸುತ್ತಾಡಿದೆ ಪ್ರತಿದಿನವೂ ಬೆಳಗಿನಲ್ಲಿ ಸಂಜೆಯ ಸಮಯದಲ್ಲಿ ಆ ಮಡುವಿನಿಂದ ಒಂದಿಷ್ಟು ದೂರದಲ್ಲಿ ಒಂದು ಮರವನ್ನೇರಿ ಕುಳಿತು ಆ ವನಶೋಭೆಯನ್ನು ನೋಡುತ್ತಾ ಕುಳಿತಿರುತ್ತಿದ್ದೆ ನಡುವೆಯೇ ಯತಿಯ ನೆನಪು ಬರುತ್ತಿತ್ತು ಇಂಥ ಅನೇಕ ಸ್ಥಳಗಳನ್ನು ಆತ ನೋಡಿರಬೇಕು ಅಂಥ ಸೌಂದರ್ಯವನ್ನು ಸವಿಯುವುದರಲ್ಲಿಯೇ ದಿನಗಳನ್ನು ಕಳೆಯಬೇಕೆಂದು ಆತನಿಗೇನ ಏಕೆ ಅನಿಸಲಿಲ್ಲ ಈ ಹಠಯೋಗದ ಹಾಗೂ ಮಂತ್ರ ತಂತ್ರದ ಘೋರ ಮಾರ್ಗವನ್ನೇಕೆ ಸ್ವೀಕರಿಸಿದ ಶುಕ್ರಾಚಾರ್ಯರ ಸೇವೆಯನ್ನು ಮಾಡಿ ಲೋಕವನ್ನು ಪುರುಷಮಯವಾಗಿಸುವ ವಿದ್ಯೆಯನ್ನು ಕಲಿತುಕೊಳ್ಳುವುದಕ್ಕೆಂದು ಹೋಗಿದ್ದಾನೆ ಸ್ತ್ರೀಯನ್ನು ಆಕೆಯ ಸೌಂದರ್ಯವನ್ನು ಆತ ಈ ಪರಿದೇಶಿಸುತ್ತಿರುವುದು ಯಾಕೆ ಏನು ಹುಚ್ಚು ಆಕಾಂಕ್ಷೆ ಆತನದು ಒಂದು ವೇಳೆ ಈ ರಮಣೀಯವಾದ ರಮಣೀಯವಾದ ಸ್ಥಾನ ಆತನ ಕಣ್ಣಿಗೆ ಬಿದ್ದಿದ್ದರೆ ಅದನ್ನು ಮರಳುಗಾಡನ್ನಾಗಿ ಮಾಡುವ ಯತ್ನದಲ್ಲಿ ತೊಡಗುತ್ತಿದ್ದ ನಿಸರ್ಗ ಸಿದ್ಧವಾದದ್ದನ್ನು ಸುಂದರವಾದದ್ದನ್ನು ಪ್ರೀತಿಸಬೇಕು ಅದನ್ನು ಪೂಜಿಸಬೇಕು ಅದರ ಉಪಭೋಗದಿಂದ ಬದುಕನ್ನು ಅರಳಿಸಬೇಕು ಎನ್ನುವುದು ಮನುಷ್ಯ ಜೀವನದ ಉದ್ದೇಶವಾಗಿದೆಯೋ ಎರಡು ದಿನಗಳಾದವು ಮೂರು ದಿನಗಳಾದವು ಅಲ್ಲಿಂದ ಹೊರಟು ಪಯಣವನ್ನು ಮುಂದುವರೆಸಬೇಕೆಂಬ ಮನಸ್ಸೇ ಆಗಲಿಲ್ಲ ನಾನೆಲ್ಲಿಗೆ ಹೋಗುತ್ತಿದ್ದೇನೆ ಏನು ಮಾಡುತ್ತಿದ್ದೇನೆ ಆ ಸ್ಥಳವನ್ನು ಬಿಡುವುದು ನನಗೆ ಯಾಕೆ ಬೇಡವಾಗಿದೆ ಎನ್ನುವುದು ಮಂದಾರನಿಗೆ ತಿಳಿಯದೆ ಎರಡು ಮೂರು ಸಲ ಗುಪ್ತವಾಗಿ ನನ್ನ ಹಿಂದಿನಿಂದ ಬಂದದ್ದು ನನಗೆ ತಿಳಿಯಿತು ಬಂದವ ನಿರಾಶನಾಗಿ ಹಿಂದಿರುಗಿದ ಆ ಜಾಗದ ವಿಷಯದಲ್ಲಿ ನನಗೆ ಆಕರ್ಷಣೆಯನ್ನು ಆತನಿಗೆ ಹೇಗೆ ವಿವರಿಸುವುದು ನನಗೆ ಗೊತ್ತಾಗಲಿಲ್ಲ ಇನ್ನೊಂದು ಸಲ ಈ ರಮ್ಯವಾದ ತಾಣಕ್ಕೆ ನಾನು ಮತ್ತೆ ಎಂದು ಬರುತ್ತೇನೆಯೋ ಯಾರಿಗೆ ಗೊತ್ತು ಎಂದಿಗೂ ಬರದೆಯೂ ಇರಬಹುದು ಜೀವನದ ಗತಿಯನ್ನು ಚಿತ್ರಿಸುವ ವಕ್ರರೇಖೆಯನ್ನು ಬರೆಯುವವನ ಚಿತ್ತಲಹರಿ ಅದು ಇಂತಹ ರಮ್ಯ ಸ್ಥಾನವನ್ನು ಅದು ಮತ್ತೆ ತನ್ನ ಕಣ್ಣಿಗೆ ಬೀಳಗೊಡಬಹುದೆಂದು ಹೇಗೆ ಸಹ ಹೇಳುವುದು ಈ ಲೋಕದಲ್ಲಿ ಸುಖವನ್ನು ಅನುಭವಿಸುವುದಕ್ಕೆ ಕಾಲ ಒಂದೇ ಒಂದು ಅದೆಂದರೆ ಅದು ಕೈಗೆ ಸಿಕ್ಕಾಗಿನದು